ಫ್ರೆಂಡ್ಸ್, ಬಿನ್ಸ್ವೀಟಿ ಕಿಚನ್ಗೆ ಸ್ವಾಗತ. ನಾನಿವತ್ತು ಕಡಲೆ ಬೇಳೆಯಲ್ಲಿ ಚಟಂಬಡೆ ಮಾಡಿದ್ದೇನೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ, ತುಂಬ ಚೆನ್ನಾಗಿದೆ. ಚಟಂಬಡೆ ಮಾಡಲಿಕ್ಕೆ ನಾನು ಕಡಲೆ ಬೇಳೆ ತಗೊಂಡಿದ್ದೇನೆ. ಇದನ್ನು 4 ಗಂಟೆ ನೀರಲ್ಲಿ ನೆನೆಸಿಟ್ಟಿದ್ದೇನೆ. ಈಗ ಇದು ಮಿಕ್ಸಿಯಲ್ಲಿ ಹಾಕಿ ಗ್ರೈಂಡ್ ಮಾಡಬೇಕು. ಈಗ ಮಿಕ್ಸಿ ಜಾರಿಗೆ ಕಡಲೆ ಬೇಳೆ ಹಾಕಬೇಕು. ಅದಕ್ಕೆ ನೀರುಳ್ಳಿ, ಒಂದು ದೊಡ್ಡ ನೀರುಳ್ಳಿ ಕಟ್ ಮಾಡಿದ್ದನ್ನು ಹಾಕಬೇಕು. 7 ಎಸಳು ಬೆಳ್ಳುಳ್ಳಿ ಕಟ್ ಮಾಡಿದ್ದು, 1 ತುಂಡು ಶುಂಠಿ ಕಟ್ ಮಾಡಿದ್ದು, 2 ಹಸಿಮೆಣಸು, 1 ಕರಡೆ ಸೊಪ್ಪು, 1 ಅರಶಿನ, 1 ಟೀಸ್ಪೂನ್ನಷ್ಟು ಇಂಗು, ಸಾಕಷ್ಟು ಉಪ್ಪು. ಇದನ್ನು ಮಿಕ್ಸರ್ ಗ್ರೈಂಡರಿಗೆ ಹಾಕಿ ಗ್ರೈಂಡ್ ಮಾಡಬೇಕು. ಇದು ಗ್ರೈಂಡ್ ಮಾಡಿದಾಗ ನೈಸಾಗಿ ಅರಿಬಾರ್ದು, ಸ್ವಲ್ಪ ತರಿತರಿ ಇರಬೇಕು. ನೀರು ಹಾಕಬಾರ್ದು, ನೀರು ಹಾಕದೆ ಗ್ರೈಂಡ್ ಮಾಡಬೇಕು. ಈ ರೀತಿ ತರಿ ತರಿ ಅರಿಬೇಕು. ನೋಡಿ, ಇದರ ಮಿಡ್ಲಲ್ಲೆಲ್ಲ ಕಡಲೆ ಎಲ್ಲ ಸಿಗ್ತಾ ಇದೆ, ಕಡಲೆ ಬೀಜ. ಆ ಥರ ಅರಿಬೇಕು. ಈಗ ಡೀಪ್ ಫ್ರೈ ಮಾಡಬೇಕು. ಡೀಪ್ ಫ್ರೈಗೆ ಬೇಕಾದ ಎಣ್ಣೆ ಹೋಯ್ತಾ ಇದೆ. ಇದನ್ನು ಈ ಶೇಪಲ್ಲಿ, ಚಿಕ್ಕ ಚಿಕ್ಕ ಚಟಂಬಡೆ ಶೇಪಲ್ಲಿ ಎಣ್ಣೆಗೆ ಬಿಡಬೇಕು. ಚಟ್ಟಂಬಡೆ ರೆಡಿಯಾಗಿದೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ಇದು ಸಂಜೆ ಚಾಕ್ಕೆ, ಮಧ್ಯಾಹ್ನದ ಊಟಕ್ಕೆ ಉಪಯೋಗಿಸ್ಬೋದು. ತುಂಬ ಟೇಸ್ಟಿಯಾಗಿದೆ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.